हाई स्टूडेंट्स, वेरी गुड मॉर्निंग। सो प्रीवियस क्लास अल्ली निमगे प्रॉब्लम सेंड माडिद्दे विथ आडियो एक्सप्लेनेशन सेंड माडिद्दे। सो ट्राई माडि अंत। सो ईग सो आलरेडी ट्रेडिंग आंड प्रॉफिट एंड लॉस अकाउंट सो स्वल्प बरदिदीनि। सो रीजन निमगे आलरेडी गोत्तल्वा। सो आलरेडी ट्रेडिंग अकाउंट पी एंड एल अकाउंट माडोके कल्तीरा। सो अडजस्टमेंट्स मात्र पेंडिंग इट्टिदीनि, क्लियर। सो निमगे हेळिदीनि फस्ट प्रॉब्लम नोडिकोळ्ळि, प्रॉब्लम अल्ली अडजस्टमेंट्स यावुदु इरुत्ते अदन्न नोट औट माडिकोळ्ळि, क्लियर। नोड़ी बिल्ली अडजस्टमेंट्स यादव नोड़ी। स्टॉक ऑन 31/3/16 वाज वैल्यू अट 10,000। इदु क्लोजिंग स्टॉक अल्वा। सो क्लोजिंग स्टॉक एल्लि बरुत्ते, ट्रेडिंग अकाउंट क्रेडिट साइड। नेक्स्ट इंश्योरेंस प्रीपेड। सो प्रीपेड अंदरे एनु माडबेकु, लेस। औट्स्टैंडिंग अंदरे ऐड, औट्स्टैंडिंग ऐड, प्रीपेड लेस। सो इल्लि यावुदक्के ऐटम्स नोड्कोंबिडि, इंश्योरेंस गिदे, नेक्स्ट सैलरीस गिदे, मत्ते डिप्रिसिएशन बिल्डिंग गिदे, प्रॉविजन सॉरी प्रोवाइड पीटीडी अट 5% ऑन डेटास गिदे। सो बैड डेट्स एनिदु, बैड डेट्स, क्लियर। सो इष्टे, इष्टिक मत्ते अल्ल अडजस्टमेंट अंत ए अंत मेंशन माड्कोळ्ळि, इंश्योरेंस सैलरी मत्ते बिल्डिंग। सो इंश्योरेंस, ओके, इंश्योरेंस adjustment, next salary, next building, next debitors, okay, four adjustment ಕೊಡಿ. just problem ನೋಡಿ, ನಿಮಗೆ adjustment ಅದಿದ್ರೆ ಮತ್ತೆ adjuster ಇರೋದೆಲ್ಲ ಏನು ಮಾಡಬೇಕು, inner column ತಗೋಬೇಕು, ಗೊತ್ತಲ್ಲ ನಿಮಗೆ adjustment ಇರೋದೆಲ್ಲನು inner column. so fast ಆಗಿ trading account complete ಮಾಡೋಣ. so capital balance sheet, drawings balance sheet, purchase and sales, purchase trading account debit side ತಗೊಳ್ಳಿ. ಈ problem ಅಲ್ಲಿ returns ಇದೆ, ಕ್ಲಿಯರ್ ನೋಡಿ. ರಿಟರ್ನ್ಸ್ ಕ್ರೆಡಿಟ್ ಕಾಲಮ್ ಇರೋದು ಪರ್ಚೇಸ್ ರಿಟರ್ನ್, ಇದು ಸೇಲ್ಸ್ ರಿಟರ್ನ್, 280 ಏನು ಸೇಲ್ಸ್ ರಿಟರ್ನ್. ನೋಡಿ, ಪರ್ಚೇಸ್ ಅಮೌಂಟ್ ತೊಗೊಂಡಿದ್ದೀನಿ, ಲೆಸ್ ರಿಟರ್ನ್ಸ್ ಲೆಸ್ ಮಾಡಿದ್ದೀನಿ, ಔಟರ್ ಕಾಲಮ್ ಅಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಟ್ರೇಡಿಂಗ್ ಅಕೌಂಟ್ ಎಕ್ಸ್ಪ್ಲೇನ್ ಮಾಡೋ ನೀಡಿಲ್ಲ ಅಂದ್ಕೊಂತೀನಿ. ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀನಿ, ಟ್ರೇಡಿಂಗ್ ಅಕೌಂಟ್ ಬೈ ಕ್ಲೋಸಿಂಗ್ ಸ್ಟಾಕ್ ತೊಗೊಂಡಿದ್ದೀನಿ. ಅಡ್ಜಸ್ಟ್ಮೆಂಟ್ ಒಂದು ರಿಪೀಟ್ ಆಗಿದೆ, ಸೆಕೆಂಡ್ ಟೈಮ್ ಮೇಲೆ ರಿಪೀಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ರಿಪೀಟ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ಸ್ ಎವರಿ ಅಡ್ಜಸ್ಟ್ಮೆಂಟ್ಸ್ ಟೂ ಟೈಮ್ಸ್ ರಿಪೀಟ್ ಆಗುತ್ತೆ, ಎವರಿ ಅಡ್ಜಸ್ಟ್ಮೆಂಟ್ ಟೂ ಟೈಮ್ಸ್ ರಿಪೀಟ್ ಆಗುತ್ತೆ. ಫಸ್ಟ್ ಟೈಮಲ್ಲಿ ರಿಪೀಟ್ ಆಗಿದೆ, ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ರಿಪೀಟ್ ಆಗಿದೆ, ಸೆಕೆಂಡ್ ಟೈಮ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್. ಸೊ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರುತ್ತೆ, ಎವರಿ ಅಡ್ಜಸ್ಟ್ಮೆಂಟ್ ಟೂ ಟೈಮ್ಸ್. ನೆಕ್ಸ್ಟ್ ಒನ್ ಸ್ಟಾಕ್, ಓಪನಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಟು ಓಪನಿಂಗ್ ಸ್ಟಾಕ್ 12,000. ನೆಕ್ಸ್ಟ್ ವೇಜಸ್ ನೋಡಿ, ವೇಜಸ್ಗೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಕ್ಲಿಯರ್. ಅಡ್ಜಸ್ಟ್ಮೆಂಟ್ ಇದ್ದರೆ ಮಾತ್ರ ಇನ್ನರ್ ಕಾಲಮ್, ಅದು ಆ್ಯಡ್ ಲೆಸ್ ಮಾಡಿಕೊಂಡು ಔಟರ್ ಕಾಲಮ್. ಸೊ ಡೈರೆಕ್ಟ್ ವೇಜಸ್ ಔಟರ್ ಕಾಲಮ್. ನೆಕ್ಸ್ಟ್ ಫ್ರೈಡ್ ಚಾರ್ಜಸ್ ಟ್ರೇಡಿಂಗ್ ಅಕೌಂಟ್, ಫ್ರೈಡ್ ಚಾರ್ಜಸ್ ಟು ಫ್ರೈಡ್ ಚಾರ್ಜಸ್ ಟ್ರೇಡಿಂಗ್ ಅಕೌಂಟ್, ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ಆಗಿ ಔಟರ್ ಕಾಲಮ್. ಸೊ ನೆಕ್ಸ್ಟ್ ಟ್ರೇಡ್ ಎಕ್ಸ್ಪೆನ್ಸಸ್ ಬಂದು ಪಿ ಎಂಡ್ ಎಲ್ ಅಕೌಂಟ್, ಅಡ್ವರ್ಟೈಸ್ಮೆಂಟ್ ಪಿ ಎಂಡ್ ಎಲ್. ಇಂಟ್ರೆಸ್ಟ್ ನೋಡಿ, ಇಂಟ್ರೆಸ್ಟ್ ಡಿ ಆರ್ ಕಾಲಮ್ ಇದ್ರೆ ಡೆಬಿಟ್ ಕಾಲಮು, ಸಿ ಆರ್ ಇದ್ರೆ ಕ್ರೆಡಿಟ್ ಎಲ್ ತಗೊಳ್ಳಿ. ಸೊ ಮೀನ್ಸ್ ಇನ್ಕಮ್ ಪಿ ಎಂಡ್ ಎಲ್, ಪಿ ಎಂಡ್ ಎಲ್ ಇಂಟ್ರೆಸ್ಟ್ ಕ್ರೆಡಿಟ್ ಕಾಲಮ್. ಸೊ ಡೆಬಿಟ್ ಸೈಡ್ ಇದ್ದರೆ ಡೆಬಿಟ್ ಸೈಡ್ ತೊಗೋಬೇಕಾಗಿತ್ತು, ಕ್ರೆಡಿಟ್ ಇರೋದ್ರಿಂದ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀರಾ. ನೋಡಿ, ಟ್ರೇಡ್ ಎಕ್ಸ್ಪೆನ್ಸಸ್ ಎಲ್ಲ, ಟ್ರೇಡ್ ಎಕ್ಸ್ಪೆನ್ಸ್ ಅಡ್ವರ್ಟೈಸ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ರೆಂಟ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಇದೆ, ಡೆಟಾಸ್ ಅಡ್ಜಸ್ಟ್ಮೆಂಟ್ ಇದೆ, ಬಿ ಆರ್ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಬ್ಯಾಲೆನ್ಸ್ ಶೀಟ್, ಸ್ಯಾಲರಿ, ಪಿ ಎಂಡ್ ಎಲ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟ್ ಇಲ್ಲಿ ಇಷ್ಟೇ ಟ್ರಾನ್ಸ್ಫರ್ ಮಾಡಿ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ 12,270. ಸೊ ಗ್ರಾಸ್ ಪ್ರಾಫಿಟ್ನ ಏನು ಮಾಡ್ತೀರಾ, ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ತೀರಾ, ಪಿ ಎಂಡ್ ಎಲ್ ಅಕೌಂಟ್ ಬೈ ಜಿ ಪಿ 12,270 ಇಂಟರ್ಚೇಂಜ್ ಟ್ರಾನ್ಸ್ಫರ್ ಮಾಡ್ತೀರಾ. ನೆಕ್ಸ್ಟ್ ಸ್ಯಾಲರಿಗೆ ಅಡ್ಜಸ್ಟ್ಮೆಂಟ್ ಇದೆ, ಸ್ಯಾಲರಿ ಯಾವುದು, ಪಿ ಎಂಡ್ ಎಲ್ ಅಕೌಂಟ್ ಅಲ್ವಾ. ಸೊ ಸ್ಯಾಲರಿ ಪಿ ಎಂಡ್ ಎಲ್ ತೊಗೊಂಡಿದ್ದೀನಿ, ಇನ್ನರ್ ಕಲಮ್ ತೊಗೊಂಡಿದ್ದೀನಿ 800 ಇನ್ನರ್ ಕಲಮ್, ಬಿಕಾಸ್ ಏನಕ್ಕೆ, ಸೊ ಅಡ್ಜಸ್ಟ್ಮೆಂಟ್ ಇದೆ ಇನ್ನರ್ ಕಲಮ್. ಅಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 200, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 200. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಈಗ ಎಷ್ಟೋಗುತ್ತೆ, 1,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಪೆಂಡಿಂಗ್ ಇಟ್ಟಿದ್ದೀನಿ, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇನ್ಶೂರೆನ್ಸ್. ಸೊ ಅದಕ್ಕೆ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇನ್ಶೂರೆನ್ಸ್ಗೆ ಏನಿರೋದು ನಿಮಗೆ, ಪ್ರೀಪೇಯ್ಡ್ ಅಂತ ಇರೋದು, ಕ್ಲಿಯರ್. ಸೊ ಪ್ರೀಪೇಯ್ಡ್ 100. ಸೊ ಪ್ರೀಪೇಯ್ಡ್, ಪ್ರೀಪೇಯ್ಡ್ ಅಂದಾಗ ಏನು ಮಾಡಬೇಕು, ಲೆಸ್. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಆ್ಯಡ್, ಅಡ್ಜಸ್ಟ್ಮೆಂಟ್ ಇರೋದೇನು ಏನು ಮಾಡಬೇಕು, ಇನ್ನರ್ ಕಾಲಮಲ್ಲಿ. ಅಡ್ಜಸ್ಟ್ಮೆಂಟ್ ಇಲ್ಲಾಂದರೆ ಡೈರೆಕ್ಟಾಗಿ ಔಟರ್ ಕಾಲಮ್ಗೆ ಪೋಸ್ಟ್ ಮಾಡಿ. ಸೊ 330. ಸೊ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅಡ್ಜಸ್ಟ್ಮೆಂಟ್ಸ್ ನೋಡಿ, ಎಲ್ಲ ಕಂಪ್ಲೀಟ್ ಆಗಿದೆ. ಫಸ್ಟ್ ಒನ್ ಆಗಿದೆ, ಸೆಕೆಂಡ್ ಒನ್ ಆಗಿದೆ, ಥರ್ಡ್ ಒನ್ ಆಗಿದೆ. ಸೊ ನಿಮಗೆ ಇನ್ನಿ, ಸೊ
ಪಿ ಎಂಡ್ ಎಲ್ ಅಕೌಂಟ್ ಬಿಫೋರ್ ಕಂಪ್ಲೀಟ್ ಮಾಡೋಕ್ಕೆ ಮುಂಚೆ ಪಿ ಎಂಡ್ ಎಲ್ ಸೊ ಕ್ಲೋಸ್ ಮಾಡೋಕ್ಕೆ ಮುಂಚೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಕಂಪ್ಲೀಟ್ ಆಗಿರಬೇಕು, ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಕಂಪ್ಲೀಟ್ ಆಗಿರಬೇಕು. ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟ್, ಸೊ ಕ್ಲೋಸಿಂಗ್ ಸ್ಟಾಕ್ ತೊಗೊಂಡಿದ್ದೀವಿ, ಇನ್ಶೂರೆನ್ಸ್ ಕಂಪ್ಲೀಟ್ ಆಯಿತು, ಔಟ್ ಸ್ಟ್ಯಾಂಡಿಂಗ್ ಕಂಪ್ಲೀಟ್ ಆಯಿತು, ಇನ್ನು ಟೂ ಅಡ್ಜಸ್ಟ್ಮೆಂಟ್ಸ್ ಮಾತ್ರ ಪೆಂಡಿಂಗ್ ಇದೆ. ಡಿಪ್ರಿಸಿಯೇಷನ್ ಬಿಲ್ಡಿಂಗ್ ಇದೆ, ಪ್ರೈವೇಟ್ ಪಿ ಡಿ ಡಿ ಇದೆ. ಕಾನ್ಸೆಪ್ಟ್ ಇದೆಯಾ? ಸೊ ಡಿಪ್ರಿಸಿಯೇಷನ್ ಎಷ್ಟು? 5%. ಪಿ ಡಿ ಡಿ ಎಷ್ಟು? 5%. ಪಿ ಡಿ ಡಿ ಬಂದು ಡೆಟಾರ್ಸ್ ಮೇಲೆ ಮಾಡಬೇಕು, ಡಿಪ್ರಿಸಿಯೇಷನ್ ಆದಮೇಲೆ ಮಾಡಬೇಕು, ಬಿಲ್ಡಿಂಗ್ ಮೇಲೆ ಮಾಡಬೇಕು. ಸೊ ನೋಡಿ, ಆ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಪಿ ಎಂಡ್ ಎಲ್ಗೆ ಯಾವುದಾದ್ರು ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಎಲ್ಲ ಮಾಡಿದ್ದೀರಾ. ಸೊ ರಿಮೇನಿಂಗ್ ಐಟಮ್ಸ್ ಎಲ್ಲನೂ ನಿಮ್ಗೆ ಯಾವುದಕ್ಕಿದೆ ಸೊ ಅಪ್ಲಿಕಬಲ್ ಆಗುತ್ತೆ, ಇನ್ನೆಲ್ಲ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ರಿಮೇನಿಂಗ್ ಐಟಮ್ಸ್ ಎಲ್ಲನೂ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡೋದಾಗುತ್ತೆ? ಬ್ಯಾಲೆನ್ಸ್ ಶೀಟ್ಗೆ. ಸೊ ನೋಡಿ, ಒಂದ್ಸಲಿ ಬೇಗ ಟಿಕ್ ಮಾರ್ಕ್ ಮಾಡ್ಕೊಂಬಿಡಿ, ನಿಮ್ಗೆ ಕನ್ಫ್ಯೂಸ್ ಇರ್ತದೆ. ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆಗಿದೆ, ಸ್ಟಾಕ್ ಕಂಪ್ಲೀಟ್, ರಿಟರ್ನ್ಸ್ ಕಂಪ್ಲೀಟ್, ವೇಜಸ್ ಕಂಪ್ಲೀಟ್ ಆಯಿತು, ಫ್ರೈಟ್ ಚಾರ್ಜಸ್, ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್, ಟ್ರೇಡ್ ಎಕ್ಸ್ಪೆನ್ಸಸ್, ಪಿ ಎಂಡ್ ಎಲ್ ಕಂಪ್ಲೀಟ್, ಅಡ್ವರ್ಟೈಸ್ಮೆಂಟ್ ಕಂಪ್ಲೀಟ್, ಇಂಟ್ರೆಸ್ಟ್ ಕಂಪ್ಲೀಟ್ ಆಯಿತು, ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಸ್ಯಾಲರೀಸ್ ಕಂಪ್ಲೀಟ್ ಆಗಿದೆ. ನೋಡಿ, ಅಪ್ ಟು ಪಿ ಎಂಡ್ ಎಲ್ವರೆಗೂ ಯಾವ್ದು ಬರುತ್ತೋ ಪಿ ಎಂಡ್ ಎಲ್ ಎಲ್ಲ ನಾವು ಟಿಕ್ ಮಾರ್ಕ್ ಹಾಕೊಂಡಿವಿ. ಸೊ ಎಲ್ಲ ನಾವು ತೊಗೊಂಬಿಟ್ಟಿದ್ದೀವಿ. ರಿಮೇನಿಂಗ್ ಯಾವ್ದು ನಾವು ಮಾರ್ಕ್ ಮಾಡಿಲ್ಲೋ ಅವೆಲ್ಲನೂ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ? ಬ್ಯಾಲೆನ್ಸ್ ಶೀಟ್. ರಿಮೇನಿಂಗ್ ಐಟಮ್ಸ್ ಎಲ್ಲನೂ ಇರೋದು ನಮಗೆ ಇಲ್ಲಿ. ಸೊ ಇನ್ನು ರಿಮೇನಿಂಗ್ ಐಟಮ್ಸ್ ಎಲ್ಲನೂ ಇರೋದು ಯಾವುದು? ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಮಾತ್ರ. ಸೊ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಮಾತ್ರ. ಸೊ ಪಿ ಎಂಡ್ ಎಲ್ಗೆ ಯಾವುದು ಟ್ರಾನ್ಸ್ಫರ್ ಮಾಡೋ ಎಲ್ಲ ಮಾಡಿದ್ದೀವಿ, ರಿಮೇನಿಂಗ್ ಯಾವುದು ಇಲ್ಲ. ಸೊ ಫಸ್ಟ್ ಸ್ಟೆಪ್ ಆ ಥರ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವುದು ಇಲ್ಲ ಅಂತ. ಸೆಕೆಂಡ್ ಸ್ಟೆಪ್ ಎಲ್ಲ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ಬಟ್ ನಮಗಿನ್ನ ಟೂ ಅಡ್ಜಸ್ಟ್ಮೆಂಟ್ ಪೆಂಡಿಂಗ್ ಇದೆ, ಡಿಪ್ರಿಸಿಯೇಷನ್ ಆ್ಯಂಡ್ ಬಿಲ್ಡಿಂಗ್ ಪಿ ಡಿ ಡಿ. ಅಲ್ಲೇನು ಕೊಟ್ಟಿದ್ದಾರೆ? ಡಿಪ್ರಿಸಿಯೇಷನ್ ಬಿಲ್ಡಿಂಗ್ 5% ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ ಈ ವ್ಯಾಲ್ಯೂ ಏನಿದೆ, ಬಿಲ್ಡಿಂಗ್ ವ್ಯಾಲ್ಯೂ 22,000. ಸೊ ತಗೊಳ್ಳಿ, ಬಿಲ್ಡಿಂಗ್ ವ್ಯಾಲ್ಯೂ 22,000 ಇಂಟು ರೇಟ್ ಆಫ್ ಪರ್ಸೆಂಟೇಜ್ 5/100 ಮಾಡಿ. 22,000 5/100. ಸೊ 5/100 ಮಾಡಿದಾಗ 1,100. ಸೊ ಅದೇ ರೀತಿ ಪಿ ಡಿ ಡಿಗೂ 5% ಕೊಟ್ಟಿದ್ದಾರೆ. ಪಿ ಡಿ ಡಿ ಯಾವ್ದ್ರ ಮೇಲೆ ಮಾಡೋದು? ಡೆಬಿಟಾಸ್ ಮೇಲೆ. ಡೆಬಿಟಾಸ್ ವ್ಯಾಲ್ಯೂ ನೋಡಿ, 6,500. ಡೆಟಾಸ್ ಅಂದರೆ ಡೆಬಿಟ್ ಕಾಲಮ್, ಕ್ರೆಡಿಟಾಸ್ ಅಂದರೆ ಲಯಬಿಲಿಟಿ, ಕ್ರೆಡಿಟ್ ಕಾಲಮ್. ಅಸೆಟ್, ಡೆಬಿಟಾಸ್ ಮೀನ್ಸ್ ಅಸೆಟ್, ಡೆಬಿಟ್ ಕಾಲಮ್. 6,500 ಇಂಟು 5/100. 6,500 ಇಂಟು 5/100 325. ಸೊ 325. ಈಗ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಐಟಮ್ಸ್ ಯಾವ ಟ್ರಾನ್ಸ್ಫರ್ ಮಾಡಬೇಕು ಎಲ್ಲನೂ ಮಾಡಿದ್ದೀವಿ. ಕ್ಲಿಯರ್? ಸೊ ಈಗ ಪಿ ಎಂಡ್ ಎಲ್ ಕ್ಲೋಸ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಬಂದು 9,725 ಬರುತ್ತೆ. ನೆಟ್ ಪ್ರಾಫಿಟ್ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್, ಟ್ರಾನ್ಸ್ಫರ್ ಟು. ಸೊ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ತೊಗೊಳ್ತೀರಾ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಸ್ಟೆಪ್ ಏನು? ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಯಾವತ್ತೇ ಇನ್ನರ್ ಕಲಮ್ ತೊಗೋಬೇಕು. ಸೊ ಕ್ಯಾಪಿಟಲ್ ವ್ಯಾಲ್ಯೂ 30,000. ಸೊ ನಿಮ್ಗೆ ಹೇಳಿದ್ದೀನಿ ಕ್ಯಾಪಿಟಲ್ ಯಾವುದು ಇನ್ಕ್ಲೂಡ್ ಆ್ಯಡ್ ಮಾಡಬೇಕು, ಲೆಸ್ ಮಾಡಬೇಕು. ಟೂ ಟೈಮ್ಸ್ ಹೇಳಿದ್ದೀನಿ. ಆ್ಯಡ್ ಮಾಡಬೇಕಾಗಿರೋದು ಯಾವುದು? ನೆಟ್ ಪ್ರಾಫಿಟ್, ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್, ಅಡಿಷ್ನಲ್ ಕ್ಯಾಪಿಟಲ್. ಲೆಸ್ ಮಾಡಬೇಕಾಗಿರೋದು ಡ್ರಾಯಿಂಗ್ಸ್, ನೆಟ್ ಲಾಸ್. ನೆಟ್ ಲಾಸ್ ಬಂದರೆ ಲೆಸ್ ಮಾಡಬೇಕು, ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸ್ ಇದ್ದರೆ ಲೆಸ್ ಮಾಡಬೇಕು. ಫಸ್ಟ್ ಅಡಿಷನ್ ಮಾಡ್ಕೊಂಬಿಡಿ. ನಮ್ಮ ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಬಂದಿರೋದು. ಸೊ ನೆಟ್ ಪ್ರಾಫಿಟ್ ಬಂದಿದೆ ನಮಗೆ. ಸೊ ನೆಟ್ ಪ್ರಾಫಿಟ್ ಆ್ಯಡ್ ಮಾಡಬೇಕು. ಅದೇ ನೆಟ್ ಲಾಸ್ ಬಂದರೆ ಲೆಸ್ ಮಾಡ್ತೀರಾ. 9,725 ಆ್ಯಡ್ ಮಾಡಿ. 39,725. ಸೊ ಈ ಪ್ರಾಬ್ಲಮ್ ನಮಗೆ ಇನ್ನೇ ಅಡಿಷ್ನಲ್ ಏನೂ ಇಲ್ಲ. ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಇಲ್ಲ, ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸು ಇಲ್ಲ, ಓನ್ಲಿ ಒಂದೇ ಒಂದು ಐಟಮ್ ಇದೆ, ಡ್ರಾಯಿಂಗ್ಸ್. ಸೊ ಲೆಸ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ನೋಡಿ ಎಷ್ಟು ಕೊಟ್ಟಿರೋ. ಡ್ರಾಯಿಂಗ್ಸ್ ಆಲ್ವೇಸ್ ಕ್ಯಾಪಿಟಲಿಂದ ಡಿಡೆಕ್ಟ್ ಮಾಡಿ. 1,760. ಸೊ ಲೆಸ್ ಮಾಡ್ಕೊಳ್ಳಿ. 39,725 ಮೈನಸ್ 1,760, 37,965. ಸೊ ಆಯಿತು. ಲಯಬಿಲಿಟಿ ಸೈಡ್ ಫಸ್ಟ್ ಟ್ರಾನ್ಸ್ಫರ್ ಮಾಡಿ. ಸೊ ಲಯಬಿಲಿಟಿ ಸೈಡ್ ಯಾವ್ದು ಬರುತ್ತೋ ಟೂ ಮತ್ತು ಬೈ ಬರೆಯಬಾರ್ದು ಇದಕ್ಕೆ, ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಈಸ್ ಎ ಸ್ಟೇಟ್ಮೆಂಟ್, ಅಕೌಂಟ್ ಅಲ್ಲ. ಸೊ ಲಯಬಿಲಿಟಿ ಸೈಡ್ ಕಂಪ್ಲೀಟ್ ಮಾಡೋಕೆ ಕ್ಯಾಪಿಟಲ್ ಆಯಿತು, ಡ್ರಾಯಿಂಗ್ಸ್ ಆಯಿತು, ಕಂಪ್ಲೀಟ್ ಆಯಿತು, ಬಿಲ್ಡಿಂಗ್ ಅಸೆಟ್ ಇನ್ ನಾನ್ ಟಿಕ್ ಮಾರ್ಕ್ ಇಲ್ಲಿ ನೋಡಿ. ಡೆಟಾಸ್ ಆ್ಯಂಡ್ ಕ್ರೀಟಾಸ್, ನಮ್ಮ ಕ್ರೀಟಾಸ್ ತೊಗೋಬೇಕು. ಸೊ ಕ್ರೆಡಿಟಾಸ್, ಕ್ರೆಡಿಟಾಸ್ಗೆ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ. ಕ್ರೆಡಿಟಾಸ್ 1,200. ಸೊ ಇನ್ಯಾವುದನ್ನು ಇದೆ ನೋಡ್ಕೊಂಬಿಡಿ. ಲಯಬಿಲಿಟಿ ಸೈಡ್ ಕ್ರೆಡಿಟಾಸ್, ಕ್ಯಾಶ್ ಎಟ್ ಬ್ಯಾಂಕ್ ನೋಡಿ. ಬಿ ಆರ್ ಆ್ಯಂಡ್ ಬಿ ಪಿ, ಬಿ ಆರ್ ಅಸೆಟ್ಟು, ಬಿ ಪಿ ಏನು ಲಯಬಿಲಿಟಿ. ಬಿ ಪಿ ಲಯಬಿಲಿಟಿ 700, ಬಿ ಪಿ 700.
ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಅಸೆಟ್ ಕ್ಯಾಶ್ ಇನ್ ಆ್ಯಂಡ್ ಅಸೆಟ್ ಇನ್ಯಾವುದು ಇಲ್ಲ ಇನ್ನು. ಸೊ ಲಯಬಿಲಿಟಿ ಸೈಡ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ, ಈಗ ಅಸೆಟ್ ಸೈಡ್ ಬನ್ನಿ ಒನ್ ಬೈ ಒನ್. ಸೊ ಅಸೆಟ್ ಸೈಡ್ ಬನ್ನಿ, ಸೊ ಕ್ಯಾಪಿಟಲ್ ಆಗಿದೆ, ಡ್ರಾಯಿಂಗ್ಸ್ ಆಗಿದೆ. ಸೊ ಇನ್ನು ನಾಟಿಕ್ ಬಿಲ್ಡಿಂಗ್, ಫಸ್ಟ್ ಒನ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ಗೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ನೆನಪಿದೆಯಲ್ವಾ ಬಿಲ್ಡಿಂಗ್ ಪಿ ಎಂಡ್ ಎಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಇನ್ನರ್ ಕಾಲಮ್ ಅಡ್ಜಸ್ಟ್ಮೆಂಟ್ ಇರೋದು ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಳಿ, 22,000. ಸೊ ಇಲ್ಲಿ ಬಿಲ್ಡಿಂಗ್ ಏನು ಮಾಡಿದೆ, ಡಿಪ್ರಿಸಿಯೇಷನ್ ಮಾಡಿರೋದು. ಬಿಲ್ಡಿಂಗ್ ಏನು ಮಾಡಿರೋದು, ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಆಗುತ್ತೆ ವ್ಯಾಲ್ಯೂ. ಏನಾಗುತ್ತೆ, ಡಿಕ್ರೀಸ್. ಸೊ ಡಿಕ್ರೀಸ್ ಆಗೋದ್ರಿಂದ ಲೆಸ್. ಅದೇ ಇನ್ಕ್ರೀಸ್ ಆದರೆ, ಅಪ್ರಿಸಿಯೇಷನ್ ಬಂದರೆ, ಇನ್ಕ್ರೀಸ್ ಆದರೆ ಆ್ಯಡ್ ಬರುತ್ತೆ. ಡಿಪ್ರಿಸಿಯೇಷನ್ ಬಂದರೆ ಲೆಸ್ ಬರುತ್ತೆ. ಲೆಸ್ ಡಿಪ್ರಿಸಿಯೇಷನ್ ಶಾರ್ಟ್ ಫಾರ್ಮ್ ಬರೀರಿ DEP. ಎಷ್ಟು, 1,100. ಡಿಪ್ರಿಸಿಯೇಷನ್ ಎಷ್ಟು, 1,100. ಸೊ ವ್ಯಾಲ್ಯೂ ಆರ್ಡರ್ ಕಾಲಮ್ ಬರ್ಕೊಳ್ಳಿ, 22,000 ಮೈನಸ್ 1,100, 2,900. ಬರುತ್ತೆ. ನೆಕ್ಸ್ಟ್, ಸೊ ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾಟಿಕ್ ಇಲ್ಲಿದೆ ನೋಡಿ, ಡೆಬಿಟಾಸ್ ಆ್ಯಂಡ್ ಕ್ರೆಡಿಟಾಸ್. ಸೊ ಡೆಬಿಟಾಸ್, ಸೊ ನೆನಪಲ್ಲಿ ಇಟ್ಕೊಳ್ಳಿ, ಡೆಬಿಟಾಸ್ಗೂ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಡೆಬಿಟಾಸ್ ವ್ಯಾಲ್ಯೂ 6,500 ಲೆಸ್. ನಿಮ್ಗೆ ಹೇಳಿದ್ದೀನಿ ಪಿ ಡಿ ಡಿ ಯಾವತ್ತೇ ಬ್ಯಾಲೆನ್ಸ್ ಶೀಟಲ್ಲಿ, ಡೆಟಾಸ್ಗೆ ಪಿ ಡಿ ಡಿ ಯಾವತ್ತೇ ಆಗಲಿ ಲೆಸ್ ಮಾಡಬೇಕು. ಸೊ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ, ನ್ಯೂ ಪ್ರಾವಿಷನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಪಿ ಡಿ ಡಿ ಏನಾದರೂ ರೆಡ್ಯೂಸ್ ಆದರೆ, ಆ್ಯಡ್ ಮಾಡಬೇಕು. ಇನ್ಕ್ರೀಸ್ ಆದರೆ ಲೆಸ್ ಮಾಡಬೇಕು. ನಿಮಗೆ ಸೆಕೆಂಡ್ ಇಯರಲ್ಲಿ ಬರುತ್ತೆ ಪಿ ಡಿ ಡಿ ಬಗ್ಗೆ, ಮತ್ತೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಇಲ್ಲಿ ಫಸ್ಟ್ ಇಯರಲ್ಲಿ ಲೆಸ್ ಮಾಡ್ಕೊಳ್ಳಿ ಪಿ ಡಿ ಡಿ, ಯಾವತ್ತೂ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಪಿ ಡಿ ಡಿ ಡೆಟಾರ್ಸ್ ಮೇಲೆ ಮಾಡಿದಿರ ಎಷ್ಟು, 325. ಸೊ 325, 6,500 ಮೈನಸ್ 325, ಸೊ 6,175. ನೆಕ್ಸ್ಟ್, ಸೊ ಡೆಟಾಸ್ ಕಂಪ್ಲೀಟ್. ನೆಕ್ಸ್ಟ್ ಬಿ ಆರ್. ಸೊ ಬಿ ಆರ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಆರ್ಡರ್ ಕಾಲಮ್ ತೊಗೊಳ್ಳಿ, 1,500. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಇನ್. ಸೊ ಕ್ಯಾಶ್ ಅಟ್ ಬ್ಯಾಂಕ್ 1,200. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ 190. ಸೊ ಆಯಿತು. ಸೊ ಎಲ್ಲ ಕಂಪ್ಲೀಟ್ ಆಯಿತು ಈಗ ನಮಗೆ. ಸೊ ಅಸೆಟ್ ಸೆಟ್ ಬಿಲ್ಡಿಂಗ್ ತೊಗೊಂಡ್ವಿ, ಸೊ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಡೆಟಾಸ್ ಕ್ರೀಟಾಸ್ ತೊಗೊಂಡ್ವಿ, ಬಿ ಆರ್ ಬಿ ಪಿ ತೊಗೊಂಡ್ವಿ, ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್. ನೋಡಿ, ಫುಲ್ ಕಂಪ್ಲೀಟ್ ಆಗೋಯ್ತು ನಮ್ಮ ಅಕೌಂಟ್. ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಎಲ್ಲ ಐಟಮ್ಸ್ನು ಟ್ರಾನ್ಸ್ಫರ್ ಮಾಡಿದ್ವಿ, ಟ್ರೇಡಿಂಗ್ ಅಕೌಂಟ್, ಪಿ ಎಂಡ್ ಎಲ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಪ್ರಾಬ್ಲಮ್ ಇಲ್ಲಿಗೆ ಕಂಪ್ಲೀಟ್ ಆಗೋದಿಲ್ಲ ನಿಮ್ಗೆ ಹೇಳಿದ್ದೀನಿ. ಸೊ ಇನ್ನು ಸ್ವಲ್ಪ ಇನ್ನೊಂದು, ಓನ್ಲಿ ಒನ್ ಸ್ಟೆಪ್ ಮಾತ್ರ ಪೆಂಡಿಂಗ್ ಇದೆ, ಓನ್ಲಿ ಒನ್ ಸ್ಟೆಪ್ ಮಾತ್ರ ಪೆಂಡಿಂಗ್. ಏನು ಒಂದು ಒನ್ ಸ್ಟೆಪ್ ಏನು? ಸೊ ಒನ್ ಸ್ಟೆಪ್ ಅಂದರೆ, ಸೊ ಪ್ರಾಬ್ಲಮ್ ಕಂಪ್ಲೀಟ್ ಆಗ ಮುಂಚೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲಾನು ನಿಮ್ಗೆ ಹೇಳಿದ್ದೀನಿ, 2 times ರಿಪೀಟ್ ಆಗಬೇಕು. ಎಸ್ಟೇಮ್ ರಿಪೀಟ್ ಆಗಬೇಕು, 2 times ನೋಡ್ಕೊಳ್ಳಿ, ಎಲ್ಲ 2 times ರಿಪೀಟ್ ಆಗಿದೆಯಾ ಇಲ್ಲ ಅಂತ. ಸೊ ಫಸ್ಟ್ ಟೈಮ್ ಬಂದು ಟ್ರೇಡಿಂಗ್ ಅಕೌಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದರೆ, ಸೆಕೆಂಡ್ ಟೈಮ್ ಕಂಪಲ್ಸರಿ ಬ್ಯಾಲೆನ್ಸ್ ಶೀಟಲ್ಲಿ ರಿಪೀಟ್ ಆಗಿರಬೇಕು. ಕ್ಲಿಯರ್? ಅಡ್ಜಸ್ಟ್ಮೆಂಟ್ ಐಟಮ್ಸ್ 2 times, ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಓನ್ಲಿ 1 time. ಸೊ ರಿಪೀಟ್ ನೋಡ್ಕೊಂಬನ್ನಿ. ಸ್ಟಾಕ್, ಸೊ ಸ್ಟಾಕ್ ನೀವು ಓನ್ಲಿ 1 time ಮಾಡಿದ್ರೆ ಬರ್ದಿದೆ, ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಟ್ ತೊಗೊಂಡಿದ್ರೆ ಅಷ್ಟೇ, ಸೆಕೆಂಡ್ ಟೈಮ್ ರಿಪೀಟ್ ಆಗಿಲ್ಲ. ಸೊ ನಿಮ್ಗೆ ಹೇಳಿ ಇನ್ನಿ ಕ್ಲೋಸಿಂಗ್ ಸ್ಟಾಕ್ ಸೆಕೆಂಡ್ ಟೈಮ್ ಮೇಲೆ ಬರುತ್ತೆ, ಅಸೆಟ್ ಸೈಡ್ ಬರುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ 10,000, ಕ್ಲೋಸಿಂಗ್ ಸ್ಟಾಕ್ 10,000. ಸೊ 2 times ರಿಪೀಟ್ ಆಯಿತು. ಸೊ ಕಂಪ್ಲೀಟ್. ಇನ್ಶೂರೆನ್ಸ್ ಪ್ರೀಪೇಯ್ಡ್ ದ ಎಕ್ಸ್ಟೆಂಡ್ ಆಫ್ 100. ಅಡಯ್ಯ, ಸೊ ಓನ್ಲಿ 1 time ತೊಗೊಂಡಿದ್ದೀರಾ. ಸೊ ಪಿ ಎಂಡ್ ಎಲ್ ಅಕೌಂಟ್ ಓನ್ಲಿ 1 time ಮಾತ್ರ ನೀವು ತೊಗೊಂಡಿದ್ದೀರಾ. ಸೊ ಸೆಕೆಂಡ್ ಟೈಮ್ ತೊಗೊಂಡಿಲ್ಲ ಇನ್ನು. ಸೊ ಸೆಕೆಂಡ್ ಟೈಮ್ ರಿಪೀಟ್ ಮಾಡಬೇಕು. ಪ್ರೀಪೇಯ್ಡ್ ನಿಮಗೆ ಸೆಕೆಂಡ್ ಟೈಮ್ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ರಿಪೀಟ್ ಆಗುತ್ತೆ. ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಫಾರಮಲ್ಲಿ, ಔಟ್ಸ್ಟ್ಯಾಂಡಿಂಗ್ ಅಂತ ಬರೋದು ಲಯಬಿಲಿಟಿ ಸೈಡ್ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಅಂತ ಬರೋದಲ್ಲಿ ಲಯಬಿಲಿಟಿ ಸೈಡ್, ಪ್ರೀಪೇಯ್ಡ್ ಅಂತ ಬರೋದೆಲ್ಲ ಸೆಕೆಂಡ್ ಟೈಮ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಸೈಡ್, ಪ್ರೀಪೇಯ್ಡ್ ಬಂದು ಅಸೆಟ್ ಸೈಡ್. ಸೊ ಈಗ ಪ್ರೀಪೇಯ್ಡ್, ಸೊ ಯಾವುದು ಪ್ರೀಪೇಯ್ಡ್? ಇನ್ಶೂರೆನ್ಸ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ 100. ನೆಕ್ಸ್ಟ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಇದೆ. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಲಯಬಿಲಿಟಿ ಸೈಡ್ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ? 200. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 200. ಸೊ ಕ್ಲೋಸಿಂಗ್ ಸ್ಟಾಕ್ 2 times ರಿಪೀಟ್ ಆಯಿತು, ಇನ್ಶೂರೆನ್ಸ್ 2 times ಆಯಿತು, ಔಟ್ಸ್ಟ್ಯಾಂಡಿಂಗ್ 2 times ಆಯಿತು. ಡಿಪ್ರಿಸಿಯೇಷನ್ ಬಿಲ್ಡಿಂಗ್ ಫಸ್ಟ್ ಟೈಮ್ ಎಲ್ಲಿ ತೊಗೊಂಡಿದ್ದೀರಾ? ಡಿಪ್ರಿಸಿಯೇಷನ್ ಬಿಲ್ಡಿಂಗು ಪಿ ಎಂಡ್ ಎಲ್ಲಿ ತೊಗೊಂಡಿದ್ದೀರಲ್ವಾ ಫಸ್ಟ್ ಟೈಮ್ ಬಿಲ್ಡಿಂಗ್ನ? ಸೆಕೆಂಡ್ ಟೈಮ್ ತೊಗೊಂಬಿಟ್ಟಿದ್ದೀರಾ, ಇನ್ನರ್ ಕಾಲಮಲ್ಲಿ ತೊಗೊಂಡು ವ್ಯಾಲ್ಯೂನ ಲೆಸ್ ಮಾಡಿದಿರ. ಸೊ 2 times ರಿಪೀಟ್ ಆಗಿದೆ. ನೆಕ್ಸ್ಟ್ ಡೆಟಾಸು ಅಷ್ಟೇ,
ಪ್ರೊವೈಡ್ 5% PDD ಅಂತಿದೆಯಲ್ವಾ, ಅದು ಫಸ್ಟ್ ಟೈಮ್ ಬಂದು ಪಿ ಎಂಡ್ ಎಲ್ ಅಲ್ಲಿ ತಗೊಂಡಿದ್ದೀರ ಫಸ್ಟ್ ಟೈಮು. ಸೊ ಸೆಕೆಂಡ್ ಟೈಮ್ ಏನು ಮಾಡ್ತಾ ಇರೋ, ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಏನು ಅದನ್ನು ಡಿಕ್ರೀಸ್ ಮಾಡಿದ್ದೀರ, ಸೆಕೆಂಡ್ ಟೈಮ್ ರಿಪೀಟ್ ಆಗಿದೆ. ಸೊ ಟೂ ಟೈಮ್ಸ್ ರಿಪೀಟ್ ಆಗಿದೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಏನಾಗಿದೆ ನಿಮಗೆ, ಟೂ ಟೈಮ್ಸ್ ರಿಪೀಟ್ ಆಗಿದೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ನಿಮ್ಗೆ ಏನಾಗಿದೆ, ಟೂ ಟೈಮ್ಸ್ ರಿಪೀಟ್ ಆಗಿದೆ. ಸೊ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಸೊ ಈಗ ವ್ಯಾಲ್ಯೂ ಟೋಟಲ್ಸ್ ಮಾಡಿ, ಎರಡು ನಿಮ್ಗೆ ಈಕ್ವಲ್ ಬಂದರೆ ಸೊ ಕರೆಕ್ಟ್ ಅಂತ. ಸೊ ಟೋಟಲ್ಸ್ ಮಾಡಿ ಎರಡೂ. ಸೊ ಈಗ ವ್ಯಾಲ್ಯೂ ಬಂದು 40,065. ಸೊ ಅಸೆಟ್ಸ್ ಸೇಮ್ ಮತ್ತು ಲಯಬಿಲಿಟೀಸ್ ಎರಡು ನಮಗೆ ಈಕ್ವಲ್ ಆಗಿ ಟ್ಯಾಲಿ ಆಗ್ತಿದೆ. ಸೊ ಪ್ರಾಬ್ಲಮ್ ಕರೆಕ್ಟ್ ಅಂತ. ಸೊ ಆಡಿಯೋ ನೋಡಿ, ಸೊ ಲಾಸ್ಟ್ ಆಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ವೀಡಿಯೋ ನೋಡಿಕೊಂಡು ಸಾಲ್ವ್ ಮಾಡಿ. ಸೊ ಇನ್ನೊಂದು ಪ್ರಾಬ್ಲಮ್ ಸೆಂಡ್ ಮಾಡ್ತೀನಿ. ಸೊ ನೀವು ಟ್ರೇಡಿಂಗ್ ಪಿ ಎಂಡ್ ಎಲ್ ಆ್ಯಂಡ್ ಬ್ಯಾಲೆನ್ಸ್ ಸಿಂಪಲ್ ಆಗಿರೋ ಸೆಂಡ್ ಮಾಡ್ತೀನಿ, ಮೂರು ಟ್ರೈ ಮಾಡಿ. ಏನು ಡೌಟ್ ಇದ್ದರೆ ಕೇಳಿ, ಕ್ಲಿಯರ್. ಡೌಟ್ ಇದ್ದರೆ ನಾನೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ವಿತ್ ಆಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಾಬ್ಲಮ್ನ. ಈಗ ಪ್ರಾಬ್ಲಮ್ ಸೆಂಡ್ ಮಾಡ್ತೀನಿ, ಆಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಟ್ರೈ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಸಟರ್ಡೆ ನಿಮಗೆ ವೀಡಿಯೋ ಎಕ್ಸ್ಪ್ಲನೇಷನ್ ಸೆಂಡ್ ಮಾಡ್ತೀನಿ ನಾನು. ಸೊ ಓಕೆ ಸ್ಟೂಡೆಂಟ್, ಬಾಯ್.